ಮಾಡೋಕೆ ಕಾರಣ ರಾಹುಲ್ ಅಂತ ಅನುಮಾನ ಬೀಳೋ ರಾಘವ್ ಮತ್ತೆ ರಾಹುಲ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದಿತಿನ ಕಾಪಾಡೋ ಸಮಯದಲ್ಲಿ ಕೈಗೆ ಏಟ್ ಬೀಳೋ ಪ್ರಿಯಾಗೆ ಲಕ್ಷ್ಮಿ ಬ್ಯಾಂಡೇಜ್ ಮಾಡಿ ಆರೈಕೆ ಮಾಡ್ತಾಳೆ. ಲಕ್ಷ್ಮಿಯ ಆತ್ಮಬಲಾನ ಕುಗ್ಗೋ ಹಾಗೆ ಮಾಡಬೇಕು ಅಂತ ಪ್ರಿಯಾ ನೀಲಕಂಠನ ಹತ್ರ ಮಾತಾಡ್ತಾಳೆ. ತಾನು ಬರದ ಕಾಗದನ ಲಕ್ಷ್ಮಿ ಮತ್ತೆ ರಾಘವನ ಬ್ಯಾಗ್ ನಲ್ಲಿ ಇಟ್ಟು ಕಳಿಸ್ಕೊಟ್ಟಿದ್ದಾಳೆ. ಮುಂದೆ ವಾತಾವರಣ ಸರಿ ಇಲ್ಲ, ಎಲ್ಲ ಕಡೆ ಜ್ವರ. ಈ ಕೆಲಸ ಮಾಡೋದು ಬಿಟ್ಟು ಮಾತ್ರೆ ತಗೊಂಡು ರೆಸ್ಟ್ ಮಾಡು. ಅಮ್ಮ, ಅದು ತಲೆಗೆ ಎಣ್ಣೆ ನೀರು ಸ್ನಾನ ಮಾಡಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಹಾಗಾಗಿರ್ಬೇಕು. ರೆಸ್ಟ್ ತಗೊಳ್ಳೋಂಥದ್ದು ಏನೂ ಇಲ್ಲಮ್ಮ. ಇನ್ನೊಬ್ಬರು ಸೇವೆ ಮಾಡೋದ್ರಲ್ಲಿ ನಿನ್ನ ಸೇವೆ ನೀನು ಮಾಡ್ಕೊಳ್ಳೋದೇ ಮರ್ತು ಹೋದಾಗಿದೆ. ಇವತ್ತಾದರೂ ತಲೆಗೆ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡು. ಆರೋಗ್ಯ ಒಂದು ಸರಿ ಇದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ. ಸರಿ ಅಮ್ಮ. ಸಾಯಿನಾಥ, ಇಷ್ಟೊತ್ತಿಗೆ ಅವರು ಲೆಟರ್ ಓದಿರ್ತಾರಲ್ವಾ? ಅವರಿಗೆ ಈ ಆಘಾತ ತಡ್ಕೊಳ್ಳೋ ಶಕ್ತಿ ಕೊಡ್ತಂದೆ. ಅವ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಆ ಪ್ರೀತಿ ಅವ್ರಿಗೆ ತೊಂದರೆ ಮಾಡದೇ ಇರಲಿ. ಏನಾಯ್ತೋ ಏನೋ ಗೊತ್ತಿಲ್ಲ, ಆಫೀಸ್ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ರಂತೆ. ಇಲ್ಲಿಂದ ಹೋಗುವಾಗ ಚೆನ್ನಾಗೇ ಹೋದ್ನಲ್ಲಮ್ಮ, ಇದೀರಂತ ಏನಾಯ್ತೋ ಏನೋ. ದೇವ್ರೇ, ನನ್ನ ಮಗನಿಗೆ ಏನೂ ಆಗದೆ ಇರಲಪ್ಪ. ಲೆಟರ್ ಓದಿ ಆಘಾತ ಆಗಿರಬೇಕು,
ಏನು ಅನಾಹುತ ಆಗದೆ ಇರಲಿ ದೇವ್ರೆ. ನಡಿ ಅಮ್ಮ ಬೇಗ ಹೋಗೋಣ ನಡಿ. ಅದ್ಭುತ, ಇನ್ನು ಸ್ವಲ್ಪ ಜೋರಾಗಿ ಹೇಳು ಪ್ರಿಯ. ಯಾಕೆ? ನಿಮ್ಮ ಅಣ್ಣನ ಕಿವಿಗೂ ಸ್ವಲ್ಪ ಕೇಳಿಸ್ಲಿ ಅಂತ. ಯಾವಾಗ ನೋಡಿದ್ರು ಉಪ್ಪಿಲ್ಲ ಖಾರ ಇಲ್ಲ ಅಂತ ಬೈತಾನೆ ಇರ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ಯಾಕಣ್ಣ ಹಾಗೆ ಮಾಡ್ತೀಯಾ? ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳೋದಿಕ್ಕೆ ಏನು, ಅದಕ್ಕೇನು ದುಡ್ಡು ಕೊಡಬೇಕಾ? ಸರಿಯಾಗಿ ಹೇಳಿದೆ ಪ್ರಿಯ. ನೋಡಿ ಪ್ರಿಯ, ನೋಡಿ ಕಲ್ತ್ಕೊಳ್ಳಿ ಮಾಡಿರೋದನ್ನ ಎಷ್ಟು ಪ್ರೀತಿಯಿಂದ ತಿಂತಾಳೆ. ಇರು ಪ್ರಿಯ, ನಿನಗೊಂದು ಹಪ್ಪಳ ತಗೊಂಡ್ಬರ್ತೀನಿ. ಪ್ರಿಯ ನಿಜ ಹೇಳು, ಈ ಸಾಂಬಾರ್ ಚೆನ್ನಾಗಿತ್ತಾ? ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ನೀನ್ ದಿನಾನು ಇದೇ ಊಟ ಮಾಡ್ತೀಯ? ಸ್ವಲ್ಪ ದಿನ ನಾನ್ ಇಲ್ಲೇ ಇದ್ರೆ ರುಚಿನೇ ಮರ್ತು ಹೋಗ್ತೀನಿ. ಯಾಕಮ್ಮ ಅವಳ ಎದುರುಗಡೆ ಆತರ ಹೇಳ್ದೆ? ಅವ್ರನ್ನ ಉಪ್ಸೋಕೆ ಡೈಲಾಗ್ ಹೊಡ್ದೆ. ಅಮ್ಮ ತಾಯಿ ಬಿಟ್ರೆ ಹೆಂಡತಿನೇ ನನ್ನ ವಿಲನ್ ಅಂತ ತಿಳ್ಕೋಬೇಕು, ಹಾಗ ಮಾಡ್ಬಿಡ್ತೀಯ? ನಿಜ ಅಲ್ವಾ? ಮಾಡಿರೋ ಕೈ ಅಡಿಗೆ ಅವಳೆ ತಿಂದಿರ್ಬೇಕು, ಅದಕ್ಕೆ ಕಿರಿಚ್ಕೋತಾ ಇದ್ದಾನೆ ಅಣ್ಣ. ಅಣ್ಣ ಅಕ್ಕಿ ಏನಾಯ್ತು? ಏನಾಯ್ತು ಮೇಡಮ್ ಅವ್ರೆ? ಅಣ್ಣನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ. ಈಗ ತಾನೇ ಅಮ್ಮ ಫೋನ್ ಮಾಡಿದ್ರು. ಅದಕ್ಕೆ ಅಳ್ಬಿಡಿ, ಸಮಾಧಾನ ಮಾಡ್ಕೊಳ್ಳಿ, ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಅಷ್ಟೇ ತಾನೇ, ಖಂಡಿತ ಅವ್ರಿಗೇನು ಆಗಲ್ಲ. ಇಲ್ಲ, ನಂಗೆ ತುಂಬಾ ಭಯ ಆಗ್ತಾ ಇದ್ದಾರೆ. ಏನಪ್ಪ ಅಣ್ಣನ ಮೇಲೆ ಯಾವತ್ತೂ ಇಲ್ದ ಇರೋ ಕಾಳಜಿ ಬಂದ್ಬಿಟ್ಟಿದೆ. ಅಣ್ಣ ಮನೆ ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ದ, ಅದು ಪೂರ್ತಿ ಆಗೋದ್ರೊಳಗೆ ಅಣ್ಣಂಗೆ ಏನಾದ್ರೂ ಆಗ್ಬಿಟ್ರೆ. ನಿಮ್ಗೆ ಮನೆ ಮೇಲೆ ಇರೋ ಕಾಳಜಿ ಮನುಷ್ಯ ಮೇಲೆ ಇಲ್ವಲ್ರಿ? ನಿಮ್ಗೇನ್ರಿ ಮನೆ ತಾನೇ ಬೇಕು? ಸಾಯದೊಳಗೆ ನಿಮ್ಮ ಅಣ್ಣ ಕಟ್ಸ್ಕೊಡ್ತಾನೆ ಬಿಡ್ರಿ, ಮೊದ್ಲು ಹಾಸ್ಪಿಟಲ್ ಹೋಗೋಣ ಬನ್ನಿ. ಇವಳೆ ಕಳ್ತಾ ಇದ್ದಾಳೆ. ಪ್ರಿಯಾ ನೀನ್ ಯಾಕೆ ಮಾಡ್ತಾ ಇದೀಯಾ? ಏನ್ರಿ ಹೀಗ್ ಕೇಳ್ತಿದ್ದೀರ? ನನಗೆ ದುಃಖ ಆಗಿರೋದು ನೋಡಿ ಪ್ರಿಯಾ ಅಳ್ತಿದ್ದಾಳೆ ಅಲ್ವಾ ಪ್ರಿಯಾ? ನೀವು ಇದ್ದೀರ, ಸ್ವಂತ ಭಾವ ಹಾಸ್ಪಿಟಲ್ ಅಡ್ಮಿಟ್ ಆದ್ರು ಒಂದ್ ಕಲ್ ತರ ನಿಂತಿದ್ದೀರ. ಬನ್ನಿ ಅದಕ್ಕೆ, ನಾವು ಹಾಸ್ಪಿಟಲ್ಗೆ ಹೋಗೋಣ. ಇರು ಪ್ರಿಯಾ, ರಾಧಾ ಆಂಟಿಗೆ ಬಬ್ಲ್ ಸ್ಕೂಲಿಂದ ಬಂದ್ಮೇಲೆ ಇಟ್ಸ್ಕೊಂಡಿರಿ ಅಂತ ಹೇಳಿ ಬರ್ತೀನಿ. ಹಲೋ ಪ್ರಿಯಾ, ನೀನೇನ್ ನನಗೆ ಡೈನರ್ಸ್ ಕೊಡಿಸ್ಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಅವಾಗ ನೋಡಿದ್ರೆ ಅಲ್ಲಿ ಸಾಂಬಾರ್ ಚೆನ್ನಾಗಿದೆ, ಅದ್ಭುತ ಸೂಪರ್ ಅಂತ ಫಿಟ್ಟಿಂಗ್ ಇದೆ. ಈಗ ನೋಡಿದ್ರೆ ನೀನ್ ಕಣ್ಣೀರ್ ಹಾಕಿ ನನ್ನ ತಗಲಾಕ್ಸ್ತಾ ಇದೀಯಾ. ಅಣ್ಣ ನಾವು ಪ್ರತಿ ಕ್ಷಣನು ಎಚ್ಚರಿಕೆಯಿಂದ ಇರಬೇಕು, ಅವಕಾಶ ಸಿಕ್ತಾಗ ಈ ತರದ್ದೇನು ಒಂದು ಮಾಡಿ ಉದ್ದೇಶನ ಸಾಧಿಸ್ಕೋಬೇಕು. ನಿನ್ನ ಹೆಂಡತಿನ ನಂಬಿಸೋದಿಕ್ಕೆ ನನಗೊಂದು ಚಾನ್ಸ್ ಇತ್ತು, ಅದಕ್ಕೆ ಕಣ್ಣೀರ್ ಹಾಕ್ತೆ. ಅದೇನು ಉದ್ದೇಶ ಸಾಧಿಸ್ತೀವೋ ಏನು, ನಾವು ಅನ್ಕೊಂಡಿರೋದೇ ಒಂದು, ಆಗ್ತಾ ಇರೋದೇ ಇನ್ನೊಂದು. ಲಕ್ಷ್ಮಿ ಸತ್ತು ಸಂಪತ್ ನಮಗೆ ಸಿಗುತ್ತೆ ಅಂತ ಕನ್ಸ್ಕೊಂಡ್ರೆ ಈಗ ನೋಡಿದ್ರೆ ರಾಘವ ಹಾಸ್ಪಿಟ್ಲಿಗೆ ಸೇರ್ಕೊಂಡಿದೆ. ನನಗೂ ಅದೇ ಟೆನ್ಷನ್ ಆಗ್ತಿರೋದು. ಇಷ್ಟು ದಿನ ನಾವು ಮಾಡಿದ ಪ್ಲಾನ್ ಎಲ್ಲ ವೇಸ್ಟ್ ಆಗ್ಬಿಟ್ರೆ. ಬನ್ರಿ ಹೋಗೋಣ. ಮೀನಾಕ್ಷಿ ಹೇಗಾಯ್ತಾ ಇದೆಲ್ಲ? ಡಾಕ್ಟರ್ ಏನಾದ್ರು ಅಂದ್ರ? ಲಕ್ಷ್ಮಿ ಮೀನಾಕ್ಷಿ ನಮ್ ರಾಘವನ್ಗೆ ಏನಾಯ್ತಮ್ಮ? ಅಮ್ಮ ನೀವು ಸಮಾಧಾನ ಮಾಡ್ಕೊಳ್ಳಿ, ರಾಘವ್ ಅವ್ರಿಗೆ ಏನೂ ಆಗಿರಲ್ಲ. ಲಕ್ಷ್ಮಿ ಅಳ್ಬೇಡ, ಲಕ್ಷ್ಮಿ ನನಗೂ ಏನಾಗಿದೆ ಅಂತ ಸರಿಯಾಗಿ ಗೊತ್ತಿಲ್ಲ. ನಾನು ಸೈಟಲ್ಲಿದ್ದೆ, ರಾಘವ್ಗೆ ಹೀಗಾಗಿದೆ ಅಂತ ಆಫೀಸಿಂದ ಫೋನ್ ಬಂತು, ತಕ್ಷಣ ಹೋಟೆಲಿಗೆ ಬಂದೆ. ಮೀನಾಕ್ಷಿ ನಂಗೆ ತುಂಬಾ ಭಯ ಆಗ್ತಾ ಇದೆ ಕಡೆ, ಮನೆಯಲ್ಲಿ ಚೆನ್ನಾಗಿದ್ದವರು ಇದಕ್ಕಿದ್ದಾಗೆ ತಲೆ ತಿರುಗಿ ಬಿದ್ರು ಅಂದ್ರೆ ಏನೇ ಅರ್ಥ? ಲಕ್ಷ್ಮಿ ಅಳ್ಬೇಡ್ವೆ, ಆಫೀಸಲ್ಲಿ ಕೆಲಸ ಜಾಸ್ತಿ ಅಲ್ವಾ, ಸರಿಯಾಗಿ ಊಟ ತಿಂಡಿ ಮಾಡಿರಲ್ಲ, ಅದಕ್ಕೆ ಹೀಗಾಗಿರುತ್ತೆ. ನೋಡು ನಿನ್ನೆ ಅವ್ರು ಚೆನ್ನಾಗಿದ್ರು ತಾನೆ. ಶ್ರೀನಿವಾಸ ಏನು ಆಗ್ತಾ ಇಲ್ಲ.
ಏನೂ ಆಗಿರಲ್ಲ ಅಮ್ಮ ಅಳಬೇಡಿ ನೀ ಬನ್ನಿ ಕೂತ್ಕೊಳ್ಳಿ ಬನ್ನಿ ಅಮ್ಮ ಅದಕ್ಕೆ ಅಣ್ಣನಿಗೆ ಏನಾಯ್ತು ಅದಕ್ಕೆ ಗೊತ್ತಿಲ್ಲ ಕವಿತಾ ಯಾರು ಯಾರು ಲಾಂಗ್ ಕ್ಯಾಪ್ಷನ್ ಮಾಡಿದ್ದು ಹೇಳಿ ಅತ್ತೆ ಅಮ್ಮ ಯಾರು ಅಂತ ಹೇಳಿ ನಾನು ಸುಮ್ಮನೆ ಬಿಡೋದಿಲ್ಲ ಈ ನೀಲ್ಕಂಠ ವಿಷಯ ಇನ್ನೂ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ನೀವು ನನ್ನ ತಡಿಬಿಡಿ ಅತ್ತೆ ಅಮ್ಮ प्रयत्न पड़ता केल्तने ರಾಘವನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ ಅಂತ ತಕ್ಷಣ ಮನೆಯಲ್ಲಿ ನೀನು ಗೋಳಾಡಿದ ನೋಡಿ ನೀನು ಇಲ್ಲಿಗೆ ಬಂದ್ರೆ ಯಾವ ರೇಂಜು ಗೋಳಾಡ್ಬೋದು ಅಂತ ನಾನು ಅನ್ಕೊಂಡ್ರೆ ನೀನು ನೋಡಿದ್ರೆ ಇಷ್ಟೊಂದು ಸೈಲೆಂಟ್ ಆಗಿದ್ಯಲ್ಲಮ್ಮ ಓ ಚೋ ಚೋ ಒಳ್ಳೆ ಅವಕಾಶ ನನಗೆ ಯಾವಾಗಲೂ ಅವಕಾಶಗಳೇ ಆದರೆ ಈ ಪ್ರಿಯಾ ಒಳ್ಳೆ ಅವಕಾಶ ಮಾತ್ರ ಬಳಸ್ಕೊತಾಳೆ ನಾನು ಮನೆಯಲ್ಲಿ ಹತ್ತಿದ್ದು ನೀನು ಹೆಂಡ್ತಿ ನಂಬಲಿ ಅಂತ ನಾನು ಇವಾಗ ಇಲ್ಲ ಅತ್ರೆ ಯಾರೂ ನಂಬಲ್ಲ ಡೌಟ್ ಪಡ್ತಾರೆ ಕಣ್ಣೀರ್ ಹಾಕೋದಿಕ್ಕೂ ಲೆಕ್ಕಾಚಾರ ಮಾಡಿ ಕಣ್ಣೀರ್ ಹಾಕ್ಬೇಕು ಗೊತ್ತಾಯ್ತಾ ಪೇಷಂಟ್ ರಾಘವ್ ಅವ್ರ ಕಡೆಯವ್ರು ಯಾರಿದ್ದಾರೆ ನನ್ನ ಲಕ್ಷ್ಮಿ ರಾಘವ್ ಅವ್ರ ಹೆಂಡತಿ ಏನಾಯ್ತು ಡಾಕ್ಟರ್ ತುಂಬ ಸಮಾಧಾನವಾಗಿದೆಮ್ಮ ಅವ್ರಿಗೆ ಬಿ ಪಿ ಜಾಸ್ತಿ ಆಗಿ ತಲೆ ತಿರುಗಿ ಬಿದ್ದಿರಬೇಕು ಇಂಜೆಕ್ಷನ್ ಕೊಟ್ಟಿದ್ದೀನಿ ಆರಾಮಾಗಿ ಮಲಗಿದ್ದಾರೆ ಅವ್ರು ಮಿಕ್ಕಿದ ರಿಪೋರ್ಟ್ಸ್ ಎಲ್ಲ ಬಂದಿದೆ ಏನು ತೊಂದರೆ ಇಲ್ಲ ಅಂತ ತೋರಿಸ್ತಾರೆ ಸ್ವಲ್ಪ ಹೊತ್ತರಲ್ಲಿ ಅವ್ರಿಗೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀನಿ ಆಗ ನೀವೆಲ್ಲ ಹೋಗ್ಬೋದು ಥ್ಯಾಂಕ್ ಯು ಡಾಕ್ಟರ್ ನಮಸ್ತೆ ಮೇಡಮ್ ನನ್ನ ಹೆಸರು ಡಾಕ್ಟರ್ ಮಧುಸೂದನ್ ಅಂತ ಡಾಕ್ಟರ್ ಪ್ರಶಾಂತ್ ನೋಡ್ತಾ ಇದ್ದ ಪೇಷಂಟ್ಸ್ನೆಲ್ಲ ಈಗ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅವ್ರು ನೋಡ್ತಾ ಇದ್ದ ಪೇಷಂಟ್ ಲಕ್ಷ್ಮಿ ಅಂದರೆ ನೀವೇ ಅಲ್ವಾ ಹೌದು ಡಾಕ್ಟರ್ ನಿಮ್ಮ ಯಜಮಾನ್ರಿಗೆ ವಿಚಾರ ತಿಳಿಸಿಲ್ಲ ಅಂತ ಡಾಕ್ಟರ್ ಪ್ರಶಾಂತ್ ಅವ್ರು ಹೇಳ್ತಾ ಇದ್ರು ಈಗಲೂ ಅವ್ರಿಗೆ ಏನು ಗೊತ್ತಿಲ್ವಾ ಹೇಳೋ ಪ್ರಯತ್ನ ಏನಾದರೂ ಮಾಡಿದಿರಾ ತುಂಬಾ ಸಾರಿ ಮಾಡಿದೆ ಆದರೆ ಸಾಧ್ಯನೇ ಆಗಲಿಲ್ಲ ಒಂದು ಲೆಟರ್ ನಲ್ಲಿ ಈ ವಿಷಯ ಎಲ್ಲ ಬರೆದಿದ್ದೆ ಆ ಲೆಟರ್ ನ ಅವರ ಆಫೀಸ್ ಫೈಲ್ ಅಲ್ಲಿ ಇಟ್ಟಿದ್ದೆ ಅವರು ಓದಬಹುದು ಅಂತ ಬಹುಶಃ ಅವರು ಅದನ್ನು ಓದಿ ಹೀಗಾಗಿರ್ಬೋದೇನೋ ಎಲ್ಲ ಒಂದಿನ ವಿಚಾರ ತಿಳಿಸಲೇಬೇಕಾಗುತ್ತೆ ನಂದೊಂದು ಸಜೆಷನ್ ಇದೆ ಏನು ಡಾಕ್ಟರ್ ನೋಡಿ ಲಕ್ಷ್ಮಿ ಅವರೇ ನಿಮ್ಮ ನರ್ವಸ್ನೆಸ್ನ ಅವ್ರಿಗೆ ತೋರಿಸ್ಕೋಬಾರ್ದು ನೀವು ತೋರಿಸ್ಕೊಂಡ್ರೆ ಅವ್ರು ಇನ್ನೂ ಭಯ ಬೀಳ್ತಾರೆ ಮಾನಸಿಕವಾಗಿ ನೀವಿನ್ನೂ ಸ್ಟ್ರಾಂಗ್ ಆಗಬೇಕು ಈಗ ಅವರಿರೋ ಪರಿಸ್ಥಿತಿಯಲ್ಲಿ ಅವ್ರಿಗೆ ಯಾವುದೇ ಆಘಾತನೂ ಆಗಬಾರ್ದು ಹಾಗೇನಾದರೂ ಆದರೆ ಅವ್ರ ಕಂಡೀಷನ್ ಇನ್ನೂ ಕ್ರಿಟಿಕಲ್ ಆಗುತ್ತೆ ಈ ಪರಿಸ್ಥಿತಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಎಚ್ಚರಿಕೆಯಿಂದ ಇರಿ ಸರಿನಮ್ಮ ನಾನೇನು ಹೊರಡ್ತೀನಿ ಏನೇ ಸಮಸ್ಯೆ ಇದ್ದರೂ ಎನಿ ಟೈಮ್ ಕಾಲ್ ಮಾಡ್ಬೋದು ಗುಡ್ ಡೇ
ನಾಲ್ಕೈದು ದಿನದಲ್ಲಿ ಸರಿ ಹೋಗ್ತಾರೆ ಅಂತ ಹೇಳಿದ್ರು. ಅದನ್ನ ಹೇಳೋದಕ್ಕೆ ಇಷ್ಟೊತ್ತು ಮಾಡಿದ್ರ? ಪುಣೆ ಅವರಿಗೆ ಊಟ ತಿಂಡಿ ಎಲ್ಲ ಹೇಗೆ ಕೊಡಬೇಕು, ಹೇಗೆ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಅಷ್ಟೇನಾ? ಅಷ್ಟೇ. ಮತ್ತೆ ಅವ್ರು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಿದ್ರು ಕಣೆ? ಬೇರೆ ಏನಿಲ್ಲ, ಅಷ್ಟೇ ಹೇಳ್ತಾ ಇದ್ರು. ಲಕ್ಷ್ಮಿ, ನೀ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅನ್ನಿಸ್ತಿದೆ ಕಣೆ. ಮೀನಾಕ್ಷಿ, ನಿನ್ನಿಂದ ಮುಚ್ಚಿಡಂಥದ್ದೇನಿದೆ, ಅವ್ರು ಹೇಳಿದ್ದಷ್ಟೇ. ಏನೋ ಮುಚ್ಚಿಡ್ತಿದ್ದಾಳೆ. ರಾಘವ್ಗೆ ಏನಾದರೂ ತೊಂದರೆ ಆಗಿರ್ಬೋದಾ? ಇಲ್ಲ, ಇವಳು ನನ್ನ ಹತ್ರ ಆ ವಿಷಯ ಬಾಯ್ ಬಿಡಲ್ಲ. ನನ್ನ ಹತ್ರ ಮುಚ್ಚಿಡೋಂಥ ವಿಷಯ ಏನಿದೆ? ರಾಘವ್ ಅವ್ರಿಗೆ ಪ್ರಜ್ಞೆ ಬರ್ತಿದೆ. ಪೇಷಂಟ್ ಗೆ ನಾನ ಬಂದಿದೆ, ಅವ್ರನ್ನೀಗ ನೋಡ್ಬೋದು. ಒಂದ್ ನಿಮಿಷ, ನಿಮಿಷ, ಎಲ್ರು ಒಂದೇ ಸರಿ ಹೋಗ್ಬೇಡಿ. ಡಾಕ್ಟರ್ ಲಕ್ಷ್ಮಿ ಮೇಡಮ್ನ ಮಾತ್ರ ಒಳಗಡೆ ಬಿಡಿ ಅಂತ ಹೇಳಿದ್ದಾರೆ. ಸಿಸ್ಟರ್ ಪ್ಲೀಸ್, ಸಲ ಹೋಗಿ ನೋಡ್ತೀವಿ. ಇಲ್ಲ ಮೇಡಮ್, ಅವ್ರನ್ನ ಮಾತ್ರ ಒಳಗಡೆ ಬಿಡಿ ಅಂತ ಹೇಳಿದ್ದಾರೆ. ಲಕ್ಷ್ಮಿ, ರಾಘವನ ತುಂಬಾ ಪ್ರೀತಿಯಿಂದ ಮಾತಾಡ್ಸು. ಅವ್ರ ಮುಂದೆ ಕಣ್ಣೀರ್ ಹಾಕಿ ಅವ್ರಿಗೆ ಟೆನ್ಷನ್ ಕೊಡ್ಬೇಡ, ಸರಿನಾ? ಯಾಕೋ ಅತಿ ಆಯ್ತು, ಸುತ್ತಾತೋಳು ಮೂಗು ತೋರಿಸ್ತಾ ಓವರ್ ಆಕ್ಟಿಂಗ್ ಮಾಡ್ತಾಳೆ. ಪರವಾಗಿಲ್ಲ, ಈಗ ನೀನು ಬಂದಿಯಲ್ಲ, ಚೆನ್ನಾಗೇ ಇರ್ತೀನಿ. ಓದಿದ್ರ ಅಷ್ಟಕ್ಕೆ ಇಷ್ಟೊಂದು ಓದಿದ್ರ? ನಾವು ಮಾಡ್ತಿರೋ ತಪ್ಪಿಗೆ ಆ ವಿಧಿ ಶಿಕ್ಷೆ ಕೊಟ್ರೆ ಆ ಶಿಕ್ಷೆ ನಮಗೆ ಯಾಕೆ ಬಂತು ಅನ್ನೋದೇ ನೋವಾಗುತ್ತೆ. ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ನಾವು, ನಮಗೆ ಯಾಕಿಂತ ಪರಿಸ್ಥಿತಿ ಬಂತು ಲಕ್ಷ್ಮಿ? ಪರಿಸ್ಥಿತಿಗಳು ನಾವು ಅಂದ್ಕೊಂಡಾಗೆ ಇರಲ್ಲ ರೀ, ಅದನ್ನ ಎದುರಿಸೋದೊಂದೇ ನಮ್ಗಿರೋ ದಾರಿ. ಪರಿಸ್ಥಿತಿನ ದೂರಿದ್ರೆ ಕಷ್ಟ ದೂರ ಆಗುತ್ತಾ? ಇದೆಲ್ಲ ಎಲ್ಲರ ಜೀವನದಲ್ಲೂ ಸಾಮಾನ್ಯ. ಹಾಗಂತ ಬದುಕು ನಿಲ್ಲಲ್ಲ, ನಿಲ್ಲಬಾರ್ದು. ಬದುಕು ನಿಲ್ಲಲ್ಲ ಲಕ್ಷ್ಮಿ, ಆದರೆ ಬದುಕೊಟ್ಟ ನೋವು ಹಾಗೆ ನಿಂತು ಬಿಡುತ್ತೆ. ಯಾರಿಗೂ ಮೋಸ ಅನ್ಯಾಯ ಮಾಡದೆ ಈ ನೋವು ನಮ್ಗೆ ಯಾಕೆ? ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಇಂಥ ಪರಿಸ್ಥಿತಿ ನಮಗೆ ಬರಬೇಕಾ? ಎಲ್ಲ ಮೊದಲಿನ ಥರ ಆಗುತ್ತಾ? ಹಾಗೆ ಮಾಡೋಕ್ಕೆ ನನ್ನ ಕೈಯಲ್ಲಿ ಸಾಧ್ಯನ? ಎಲ್ಲಿ ಸೋತ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಲಕ್ಷ್ಮಿ. ನೀವೇ ಹೀಗೆ ಭಯ ಬಿದ್ದರೆ ನಿಮ್ಮನ್ನು ನಂಬ್ಕೊಂಡಿರೋರ್ ಗತಿ ಏನ್ರಿ? ಈ ಕುಟುಂಬಕ್ಕೆ ನೀವೇ ದಿಕ್ಕು. ಯಾವುದೇ ಕಾರಣಕ್ಕೂ ನೀವು ಧೈರ್ಯ ಗೆಡಬಾರ್ದು, ಧೈರ್ಯ ತಗೊಂಡು ನಿಲ್ಬೇಕು. ಕುಸಿತಾ ಇರೋ ನಿಮ್ಮ ಬದುಕನ್ನ ಮತ್ತೆ ನೀವು ಕಟ್ಕೋಬೇಕು. ನನಗೆ ಧೈರ್ಯ ಹೇಳ್ತಾ ನೀನ್ ಹತ್ರ ಹೇಗ್ ಲಕ್ಷ್ಮಿ? ನೋಡು, ನೀನ್ ಧೈರ್ಯವಾಗಿದ್ರೆ ನಾನು ಧೈರ್ಯವಾಗಿರ್ತೀನಿ. ನೀನಳದು ನನ್ನಿಂದ ನೋಡೋಕ್ಕಾಗಲ್ಲ, ಪ್ಲೀಸ್ ಕಣ್ಣೀರ್ ಹಾಕ್ಬೇಡ ಲಕ್ಷ್ಮಿ. ನಾನು ಏನ್ರೀ ಮಾಡ್ಲಿ,
ಧೈರ್ಯವಾಗಿ ಇರಬೇಕು ಅಂತ ಅನ್ಕೊಂಡೆ. ಆದ್ರೆ ನಿಮಗೆ ಹೀಗಾಗಿರೋದನ್ನ ನೋಡಿ ನನಗೆ ಧೈರ್ಯನೇ ತಗೊಳಕ್ ಆಗ್ತಾ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ ರೀ, ಆಗೋದೆಲ್ಲ ಒಳ್ಳೇದಕ್ಕೆ. ಇನ್ ಮುಂದೆ ಇರೋ ಅಷ್ಟು ದಿನ ನೆಮ್ಮದಿಯಾಗಿ ಬದುಕೋಣ. ನಿನ್ ಪಾಸಿಟಿವ್ ಥಿಂಕಿಂಗ್ ನನಗೆ ತುಂಬಾ ಇಷ್ಟ ಆಗದು. ಮನಸ್ಸಲ್ಲಿ ಎಷ್ಟೇ ದುಃಖ ಇದ್ರು ತೋರಿಸ್ಕೊಳ್ದೆ ನನ್ ನಗ್ತಾ ಇರ್ತೀಯ. ದಾರಿ ಕಾಣದೇ ಇದ್ದಾಗ ಜೊತೆಗಿದ್ದು ಧೈರ್ಯ ತುಂಬತೀಯ. ಇದೆಲ್ಲ ಹೇಗ್ ಸಾಧ್ಯ ಲಕ್ಷ್ಮಿ? ನಿಮ್ ಪ್ರೀತಿ ಒಂದು ನನ್ ಜೊತೆ ಇರೋದ್ರಿಂದಾನೆ ಜೀವನದಲ್ಲಿ ಏನ್ ಬಂದ್ರು ಎದುರಿಸ್ತೀನಿ ಅನ್ನೋ ಆತ್ಮಸ್ಥೈರ್ಯ ನನ್ಗೆ.